ನೀವಾ? ನೀವ್ ಯಾಕ್ರಿ ಬಂದ್ರೆ? ನೀವ್ ಬೆನ್ನು ಜೊತೆ ಕರೆದ್ರಲ್ಲ ಅದಕ್ ಬಂದೆ. ನಾನ್ ಕರೆದಿದ್ದು ನಮ್ಮ ಅಮ್ಮನ್ನ. ನೀವ್ ಹೆಂಗ್ರಿ ಬಂದ್ರೆ? ಹೆಂಗ್ರಿ ನನ್ ಮೈ ಮುಟ್ಟಿದ್ರೆ? ನೀವು ನೀವೇ ನನ್ ಕಟ್ಕೊಂಡ್ ಹೆಂಡ್ತೀನ ಅಲ್ವಾ? ಅದು ನಾನೇನ್ ಹೆಂಡ್ತಿ ಅಂತ ಅನ್ಕೊಂಡಿಲ್ವಲ್ಲ. ದೂರ ಹೋಗ್ರಿ, ನನ್ ಮೈ ಮುಟ್ಟೋ ಅಧಿಕಾರ ಇಲ್ಲ ನಿಮ್ಗೆ. ಒಂದ್ ವಿಷಯ ಗೊತ್ತಾ, ಗಂಡನ್ ಮೈ ಮುಟ್ಟೋ ಅಧಿಕಾರ ಹೆಂಡ್ತಿಗ್ ಮಾತ್ರ ಇರೋದು. ಈಗ ಮಕ್ಳ ತರ ಆಡಿದ್ ಸಾಕು, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೊಳ್ಕ ಕೊಳ್ಕ ನನ್ ಗಂಡ, ಎಷ್ಟು ಕೊಳೆ ಇದೆ ನೋಡಿ. ಇನ್ಮೇಲೆ ಡೈಲಿ ಸ್ನಾನ ಮಾಡಿಲ್ಲ ಅಂದ್ರೆ ಇದೆ ನಿಮ್ಗೆ? ಡೈಲಿ ಸ್ನಾನ ಮಾಡಿದ್ರೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತೀರಾ ಗೊತ್ತಾ? ಇನ್ಮೇಲೆ ನಾನೇ ಬಿಸಿನೀರು ಕಾಯಿಸಿ ಎಣ್ಣೆ ನೀರು ಹಾಕಿ ನಿಮ್ಗೆ ಸ್ನಾನ ಮಾಡಿಸ್ತೀನಿ. ಕಂಬಳಿ ಹುಳ ಬಿಟ್ಟಂಗೆ ಆಗ್ತೈತಿಲ್ಲ ನನ್ಗೆ. ಏನಂದ್ರೆ? ನೀವು ಬೆನ್ನು ತಿದ್ರೆ ಕಂಬಳಿ ಹುಳ ಬಿಟ್ಟಂಗೆ ಆಗ್ತೈತೆ ನನಗೆ ಅಂದೆ. ಚಿಕ್ಕದಾಣಿಗಳು ಬನ್ನಿ ಬನ್ನಿ. ಈ ತರ ವ್ಯಂಗ್ಯವಾಗಿ ಮಾತಾಡದೆ ಹೋದ್ರೆ ನಿಮಗ್ ತಿಂದನ ಜೀರ್ಣ ಆಗಲ್ವಾ? ನೀವೇ ಎಲ್ಲ ಅನ್ಕೋತಿದ್ದೀರಲ್ಲ, ನೀವ್ ನಿಜವಾಗ್ಲೂ ಚಿಕ್ಕದಾಣಿನೇ ತಾನೇ? ಅಮ್ಮ ಅಣ್ಣ ದೊಡ್ಡ ಮನೆ ಚಿಕ್ಕ ಯಜಮಾನರು ಬರ್ತಿದ್ದಾರೆ. ಬನ್ನಿ ಬನ್ನಿ ಒಳಗೆ. ತುಂಬಾ ಚೆನ್ನಾಗಿದ್ದೀನ್ ಕಣೋ. ಬರೀ ಕೈಲಿ ಬಂದವನೇ, ಒಡವೆ ಆಸ್ತಿ ಸೂಟ್ ಕೇಸು ದುಡ್ಡು ಏನು ತಂದಿಲ್ಲ. ಮಂಗ ಆಳ್ಗಳು ತಗ ಬರ್ತಾರೆ ಕಣೆ, ಸಮಾಧಾನ. ಚಿಕ್ಕ ಯಜಮಾನ್ರೆ ಆಳ್ ತಗ ಬರ್ಲ? ಅದೆಲ್ಲ ಏನು ಬೇಡ, ನಂಗೆ ನನ್ನ ಕೆಲಸ ಮುಗಿಸ್ಕೊಂಡೋದ್ರೆ ಸಾಕು. ಏನ್ ಕೆಲಸ? ಅವತ್ ನಮ್ಮ ಮನೆಗೆ ಬಂದಾಗ ನಮ್ಮನೆಲ್ಲೇ ಇದ್ಬಿಡು ಅಂತ ಅಷ್ಟೆಲ್ಲ ಕೇಳ್ಕೊಂಡೆ, ಬಟ್ ನೀನು ನಿನ್ ಗಂಡನ್ ಬಿಟ್ಟು ಬರಲ್ಲ ಅಂತೀಯಲ್ಲ, ಅದಕ್ಕೆ ನಿನ್ನಿಷ್ಟನೂ ಆಗ್ಬೇಕು ನನ್ನಿಷ್ಟನೂ ಆಗ್ಬೇಕು, ಅದಕ್ಕೊಂದು ದಾರಿ ಹುಡ್ಕೊಂಡ್ ಬಂದಿದ್ದೀನಿ. ಅವತ್ ನಮ್ಮ ಮನೆಗೆ ಬಂದಾಗ ನಮ್ಮನೆಲ್ಲೇ ಇದ್ಬಿಡು ಅಂತ ಅಷ್ಟೆಲ್ಲ ಕೇಳ್ಕೊಂಡೆ, ಬಟ್ ನೀನು ನಿನ್ನ ಗಂಡನ್ ಬಿಟ್ಟು ಬರಲ್ಲ ಅಂತೀಯಲ್ಲ, ಅದಕ್ಕೆ ನಿನ್ನಿಷ್ಟನೂ ಆಗಬೇಕು ನನ್ನಿಷ್ಟನೂ ಆಗಬೇಕು, ಅದಕ್ಕೊಂದು ದಾರಿ ಹುಡ್ಕೊಂಡ್ ಬಂದಿದ್ದೀನಿ. ಅಷ್ಟು ದೊಡ್ಡ ಮನೇಲಿ ಹೇಗೆಲ್ಲ ಬೆಳೆದ್ಯಾಕ ನೀನು, ಬಟ್ ಇಲ್ಲಿ ನೀನ್ ಹೀಗ್ ಬದುಕೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ. ನಿನ್ ಗಂಡನ್ನು ಬಿಟ್ ಬರಲ್ಲ ಅಂತೀಯಲ್ಲ, ಅದಕ್ಕೆ ಅವನನ್ನು ಕರ್ಕೊಂಡು ನಮ್ ಮನೆಗೆ ಬಂದು ಇದ್ಬಿಡು. ಏನಂದೆ? ನಮ್ಮ ಅಕ್ಕನ ಜೊತೆಗೆ ನೀನು ನಮ್ಮನೆಗೆ ಬಂದು ಇದ್ಬಿಡು ಅಂತಂದೆ.
ನಿನ್ನ ಮೆಚ್ಕೊಂಡಿದ್ದ ತಪ್ಪಿಗೆ ಅಕ್ಕಂಗೆ ಯಾಕೆ ಈ ತರ ಶಿಕ್ಷೆ ಕೊಡಬೇಕು? ಅವಳು ಹುಟ್ಟಾಗಿಂದ ಹೇಗೆಲ್ಲ ಬೆಳೆದಿದ್ಲು ಅಂತ ಒಂಚೂರಾದ್ರೂ ಅಂದಾಜಿದ್ಯಾ ನಿಮಗೆ? ಅವಳನ್ನ ಚಿನ್ನದ ತೊಟ್ಟಲಲ್ಲಿ ತೂಗಿದ್ದು, ಅಜ್ಜಯ್ಯ ಕೊಟ್ಟಿದ್ದ ಚಿನ್ನದ ತಟ್ಟಲ್ಲಿ ಊಟ ಮಾಡ್ತಿದ್ಲು, ಕೆಜಿಗಟ್ಟಲೆ ಬಂಗಾರ, ರಾಶಿಗಟ್ಟಲೆ ಬಟ್ಟೆ, ಮನೆ ತುಂಬ ಆಳು ಕಾಳು, ಇಡೀ ಚಾಮುಂಡಿಪುರನೇ ಒಂದು ರಾಜ್ಯ ಆದರೆ ಅದಕ್ಕೆ ರಾಣಿ ಥರ ಬದುಕ್ತವಳು ಅವಳು. ಆದರೆ ಇಲ್ಲಿ ಈ ಬಡತನ, ಈ ಬಟ್ಟೆ, ಗಿಜಿಗಿಜಿ ಜನಗಳು, ಇವತ್ತು ಸ್ನಾನಕ್ಕೆ ನೀರಿಲ್ಲ ಅಂತ ನೀನೇ ತಂದೆಯಂತೆ? ಏನಕ್ಕ ಇದೆಲ್ಲ? ಇದೇನ್ರಿ ನಮ್ಮಕ್ಕ ನೋಡ್ಕೊಳ್ಳೋ ರೀತಿ? ಇದಕ್ಕ ನಿಮ್ಮ ಮನೆಗಳು ಸೊಸೆ ಆಗಿ ಬಂದಿದ್ದು? ಅಯ್ಯಯ್ಯೋ ಹಂಗಲ್ಲ ಕಣಪ್ಪ, ನಮ್ಮ ಯೋಗ್ಯತೆಗೆ ಮೀರಿ ಅವ್ರನ್ನ ನೋಡ್ಕೋತಾ ಇದ್ದೀವಿ. ನಾವೇನು ಉಪವಾಸ ಬಿಟ್ಟಿಲ್ಲ, ದಿನಾ ಒಳ್ಳೊಳ್ಳೆ ಸಾರು ಮಾಡ್ತೀವಿ, ನಮ್ಮಮ್ಮನ ಸೀರೆನೇ ಕೊಟ್ಟಿದ್ದೀವಿ, ನಮ್ಮ ದೊಡ್ಡ ರೂಮೇ ಬಿಟ್ಕೊಟ್ಬಿಟ್ಟಿದ್ದೀವಿ, ಇನ್ನೇನು ಮಾಡಬೇಕು? ಇದನ್ನ ಯಾವನಾರು ಬದುಕು ಅಂತಾನ? ಅಕ್ಕ ಇನ್ ವಾದ ಬೇಡ, ಈ ದೊಡ್ಡ ಮನುಷ್ಯನೇ ಬೇಕು ಅಂತ ಮೆಚ್ಕೊಂಡು ಮದುವೆ ಆದೆ ತಾನೆ? ನಿನ್ನಿಷ್ಟದಾಗೆ ನಾವು ಅದನ್ನು ಒಪ್ಕೊಂಡಿದ್ದೀವಿ. ಈಗ ನೀನು ನಮ್ಮಿಷ್ಟದಾಗ ಒಪ್ಕೊಬೇಕು. ಇವನನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದು ಸೆಟ್ಲ್ ಆಗ್ಬೇಕಷ್ಟೇ. ಅಲ್ಲ ಈ ಸೆಟ್ಲ್ ಆಗೋದು ಅಂತಂದ್ರೆ ಯಾವ ಥರ ಅಂತ ಗೊತ್ತಾಗಲಿಲ್ಲ. ಒಂದಿಟ ಬಿಡಿಸಿ ಹೇಳ್ತಿರೋ? ಸೆಟ್ಲ್ ಆಗೋದು ಅಂದರೆ ಪರ್ಮನೆಂಟಾಗಿ ನಮ್ಮನೆಲ್ಲೇ ಇದ್ಬಿಡೋದು ಅಂತ. ಅವಾಗ ಅಲ್ಲಿರೋದೆಲ್ಲ ಇವರಿಬ್ಬರದೇ ಆಗುತ್ತೆ. ಬೇಕಾದಷ್ಟು ದುಡ್ಡು, ಆಸ್ತಿ, ಮರೆ ತುಂಬ ಆಳುಗಳು, ಓಡಾಡಕ್ ಕಾರ್ಗಳಿರ್ತವೆ. ಇನ್ನಿವ್ನಿ ಕೂಲಿ ಮಾಡೋದೆಲ್ಲ ಏನೂ ಬೇಕಾಗಿಲ್ಲ. ಅಕ್ಕನ ಜೊತೆ ಹಾಯಾಗಿ ಸೆಟ್ಲ್ ಆಗ್ಬೋದು. ಏನಮ್ಮ ಇದು, ಅಲ್ಲಿಂದ ಏನೋ ಬರ್ತದೆ ಅಂದರೆ ನಮ್ಮನೇಲಿ ಇರೋದಕ್ಕೆ ಕರ್ಕೊಂಡು ಹೋಯ್ತಾರೆ. ಲೇ ದಡ್ಡಿ, ತುಪ್ಪ ರೊಟ್ಟಿಗೆ ಬಿದ್ದರುವೆ, ರೊಟ್ಟಿ ಮ್ಯಾಕ್ ತುಪ್ಪ ಬಿದ್ದರುವೆ, ರೊಟ್ಟಿಗೆ ಲಾಭ ಅಲ್ವೇನೇ?